ಅಲ್ಲ, ಅವತ್ತು ಇವರು 104 ಇಟ್ಕೊಂಡೆ ಸರ್ಕಾರ 104 104 ಇತ್ತು. 104 ಇದ್ದು ನಾವೆಲ್ಲ ಹೋದ್ಮೇಲೆ ಅದು ಖಾಲಿ ಬೇಡಿ ವರ್ಷ ಇದು ಮಾಡಿಕೊಂಡು ಸರ್ಕಾರ ಆಯಿತು. ಅದು ನಮ್ಮ ಮನೆಗಿದ್ದವ್ರು ಕರ್ಕೊಂಡೋಗಿ ದೇವ್ರ ಮನೆ ಪ್ರಮಾಣ ಮಾಡಿ, ಇದೇ ನಿನಗೆ ಯಾವ್ಯಾರು ಉಸ್ತುವಾರಿ ಕೊಡ್ತೀನಿ, ಮಂತ್ರಿ ಮಾಡ್ತೀನಿ, ನೀನೇ ರಾಜ, ನೀನೇ ಮಂತ್ರಿ ಅಂತ ಹೇಳಿ ತುಂಬಾಲ್ ಬಿದ್ದು ಕರ್ಕೊಂಡೋಗಿ ನಮ್ಮ ನಣ್ಣೀರಲ್ಲಿ ಬಿಟ್ಟಿರ್ತಕ್ಕಂಥ ಇಡೀ ರಾಜ್ಯ ನೋಡೈತೆ. ಹಂಗಾಗಿ ಅದರದ್ದು ಅವ್ರ ಕತೆ ನಾ ಮಾಡಲ್ಲ. ಸರ್ಕಾರ ಸಮರ್ಥವಾಗಿದೆ, 135 ಸೀಟು ಇದ್ದಾವೆ, ಮತ್ತು ಈ ಗಟ್ಟಿ ಸರ್ಕಾರ ಇದೆ. ಹಂಗಾಗಿ ಸುಮ್ಮನೆ ಹೋಗೋದಿಲ್ಲ, ನಾವು ಉತ್ತರ ಕೊಡೋದು ಅಧಿಕಾರಕ್ಕಾಗಲ್ಲ, ಜನಸೇವೆಗಾಗಿ ಅಧಿಕಾರಕ್ಕಾಗಲ್ಲ. ಅಲ್ಲಲ್ಲ, ನಾನು ಹಾಂ ಅಲ್ರಿ, ಏ ನಾನು ಪಕ್ಷೇತರ, ನಾನು ಪಕ್ಷೇತರ ಇದ್ರಿ, ಯಾವ ಪಕ್ಷಕ್ಕೆ ವಿರೋಧ ಮಾಡಿದ್ದೀನಿ? ನಾನು ಪಕ್ಷೇತರ ಇದ್ದೆ, ಪಕ್ಷೇತರ ಇದ್ದಾಗ ಯಾವ ನಿಲುವು ತಗೊಳ್ಳೋಂಥದ್ದು ನನ್ನ ಶಕ್ತಿ ಅದು. ಹಂಗಾಗಿ ರಾಣಿಬೆನ್ನೂರು ತಾಲೂಕು ಮಂತ್ರಿ ಕೆಲಸ ಮಾಡೋಕ್ಕೆ ನನ್ನ ಆಯ್ಕೆ ಮಾಡಿದ್ರು, ಜನಸೇವಕನಾಗಿ ಆಯ್ಕೆ ಮಾಡಿದ್ರು. ಷಡ್ಯಂತ್ರದಿಂದ ಆದಾಗ ಯಾರನ್ನು ಕಂಡಿರ್ತಾರೆ, ಒಳ್ಳೇದು ಕರ್ಕೊಂಡೋಗಿ ಅಲ್ಲಿ ಏನೋ ಒಂದು ಇದು ಮಾಡಿದಾಗ ಯಾರು ಕಂಡಿರ್ತಾರೆ, ಭವಿಷ್ಯ ನೋಡಿರ್ತಾರೆ ಯಾರಾದರೂ ಒಳ್ಳೇದಕ್ಕೆ ಈ ದುರುಪಯೋಗ ಮಾಡ್ಕೊಂಡ್ರದಕ್ಕೆ ನಾನೇ ಸಾಕ್ಷಿ. ಹಂಗಾಗಿ ಯಾವ ರೀತಿ ಬೇಕಾದ್ರೆ ನೀವು ಪ್ರಶ್ನೆ ಮಾಡ್ಬೋದು, ಆದರೆ ಸತ್ಯಾಸತ್ಯ ತಿಳಿದು ನೋಡಿದಾಗ ಈಗ ಇದು ರಾಜಕೀಯ ಹಿಂಗೆ ಇರ್ತದಂತ ಯಾರೂ ಇಲ್ಲ. ಎಲ್ಲ ಇದು ಏನೋ ಕಾಲ ನಿರ್ಣಯ ಮಾಡ್ತಿದ್ದೆ ಅನ್ನೋದಕ್ಕೆ ನಾನೇ ಸಾಕ್ಷಿ ಅಂತ ಹೇಳಿದ್ದೀನಿ. ಇವಾಗ ಯಾವ್ದು ಬೇಕಾದ್ರೂ ವ್ಯಾಖ್ಯಾನ ಹೆಂಗೆ ಬೇಕಾದರೂ ಮಾಡ್ಬೋದು. ನನ್ನ ಉದ್ದೇಶ ಇರೋದು ಒಂದೇ, ನಾನು ಜನಸೇವೆ ಮಾಡಬೇಕು, ಮತ್ತು ಅಲ್ಲಿ ಜನ ಅಪೇಕ್ಷೆ ಪಟ್ಟು ನಾನು ಕರೆದಿರೋದು ನಾನು ಹೋಗಿದ್ದೀನಿ ಅಂತ ಮೊದಲೇ ಹೇಳ್ತಾ ಇದ್ದೀನಿ. ಹಂಗಾಗಿ ಇವಾಗ ಯಾರ ಬಗ್ಗೆ ನಾನು ಬೇರೆಯವ್ರ ಬಗ್ಗೆ ಟಿಕೆಟ್ ಕೇಳೋರ ಬಗ್ಗೆ ಇನ್ನೊಬ್ಬರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ನನ್ನ ವೈಯಕ್ತಿಕ ಅಭಿಪ್ರಾಯ ನಾನು ಮಾತ್ರ ಹಂಚ್ಕೊಳ್ತಾ ಇದ್ದೀನಿ. ನಾನು ಕೇಳ್ತಾ ಇದ್ದೀನಿ, ಮೊನ್ನೆ ಇಬ್ಬರು ಮೂವರು ಮೀಡಿಯಾದವರು ಅಲ್ಲೇ ಬಂದರೆ ಕೆಲವರು ನಮಗೆ ಬೈಟ್ ಕೊಡಲಿಲ್ಲ ಅಂತಕ್ಕಂಥ ಪ್ರಶ್ನೆ ಉದ್ಭವ ಆಯಿತು. ನಾನು ಕೆಲಸ ಮಾಡೋದ್ರಲ್ಲಿ ಮಗ್ನಾಗಿದ್ದರೆ ಭಾಳ, ಯಾಕಂದರೆ ಫೋನ್ ಕರೆಗಳನ್ನು ತಗೊಳ್ಳೋಷ್ಟು ಬ್ಯುಸಿಯಾಗಿ ನಾನು ಕೆಲಸ ಮಾಡ್ತಿರ್ತೀನಿ ಫೀಲ್ಡಿಗೆ ಇಳಿದರೆ, ಅದನ್ನು ಮಾಡ್ತಾಯಿದ್ದೆ. ಹಂಗಾಗಿ ಒಟ್ಟಿಗೆ ಎಲ್ಲರಿಗೂ ಮಾತಾಡ್ಸ್ದಂಗಾಗುತ್ತೆ. ಹಂಗಾಗಿ ಇವತ್ತು ಪ್ರೆಸ್ ಮೀಟ್ ಕರೆದಿದ್ದೀನಿ, ನನ್ನ ಉದ್ದೇಶಗಳನ್ನ ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ. ಅದು ಎಲ್ಲದಕ್ಕೂ ಉತ್ತರ ನಮ್ಮ ಹೈಕಮಾಂಡ್ ಕೊಡಬೇಕು, ಆಮೇಲೆ ನಾನು ಅಭ್ಯರ್ಥಿ ಆಗಬೇಕು ಅಷ್ಟೇ ತಾನೆ. ರೈಟ್, ಒಂದೇ ಮಾತಿಗೆ ನಾನು ಕಾಂಗ್ರೆಸ್ ಪಕ್ಷವನ್ನು ಸೇರಿಕೊಂಡು ನಾವಿಬ್ಬರು ಅಣ್ಣ ತಮ್ಮದ್ರಾಗಿದ್ದೀವಿ. ಈಗ ಪಕ್ಷನೇ ಎಲ್ಲದಕ್ಕೂ ಅಂತಿಮ. ಇವಾಗ ನನಗಿದೇನು ಕೂಗಲ್ತಿರ್ತಕ್ಕಂಥ ಕ್ಷೇತ್ರ ಇದು, ಜನ ಮೇಲಾಗಿ ಅಪೇಕ್ಷೆ ಪಡ್ತಾ ಇರೋದ್ರಿಂದ ನಾನು ಕೂಡ ಸೇವೆ ಮಾಡಬೇಕು ಅನ್ನೋದು ನನ್ನ ಮನೋಭಾವ. ನಾನು ದುಡ್ಡಿಗಾಗಿ ರಾಜಕಾರಣ ಮಾಡಿದವನು ಅಲ್ಲೇ ಅಲ್ಲ, ನಾವೆಲ್ಲ ತಿಳ್ಕೊಂಡಿದ್ದೀರಿ, ನೋಡಿದ್ದೀರಿ ನೀವೆಲ್ಲ, ರಾಣಿಬೆನ್ನೂರು ಹೇಗಿತ್ತು ಹೇಗೆ ಆಗಿದೆ ಅಂತಕ್ಕಂಥದ್ದು, ಮತ್ತು ಜನಗಳ ಜೊತೆ ನಾನು ಯಾವ ಥರ ಸಂಪರ್ಕದಲ್ಲಿ ಇರ್ತೀನಿ ಅನ್ನೋದು ನೀವು ತಿಳ್ಕೊಂಡಿದ್ದೀರ. ಅದನ್ನೆಲ್ಲ ಅರ್ಥಕೊಂಡು ಇವತ್ತು ಜನ ಬರ್ಮಾಡ್ಕೊತ ಇದ್ದಾರೆ. ಅದನ್ನು ಪಕ್ಷ ತಿಳ್ಕೊಂಡು ನನಗೆ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅಲ್ಲ ನೋಡ್ರಿ, ರಾಜ್ಯದಲ್ಲಿ ಯಾರು ಎಲ್ಲಿ ಬೇಕೋ ಹೋಗಿ ನಿಲ್ಲಕ್ಕೈತೆ, ಅದಕ್ಕೆ ಪಕ್ಷ ತೀರ್ಮಾನ ಮಾಡ್ತಾರೆ, ಯಾರು ಬೇಕಾದ್ರೆ ನಿಲ್ಲಿ, ಅದಕ್ಕೇನು ನನ್ನೇನು ತಗೊಳ್ಳಿಲ್ಲ. ಯಾಕಂದರೆ ಎಲ್ಲ ಇತಿಹಾಸ ನೋಡಿದ್ರೆ ಯಾರು ಎಲ್ಲಿ ಬೇಕಾದ್ರೂ ನಿಂತಿರೋದು ಉದಾಹರಣೆ ಇದೆ. ಹಂಗಾಗಿ ಅದೆಲ್ಲ ಕೆಲಸ ಮಾಡೋದು ಮುಖ್ಯ, ಶಾಸಕ ಯಾರಾಗ್ತಾನೆ ಅವನೇನು ಮಾಡ್ತಾನೆ ಅನ್ನೋದು ಮುಖ್ಯ. ಆಮೇಲೆ ಈ ಯಾವ ರೀತಿ ಜನಗಳ ಜೊತೆ ಬೆರೆತು ಗೆಲ್ಲೋದು ಭಾಳ ಮುಖ್ಯ ಇವತ್ತು, ಅದು ಕ್ರೈಟೇರಿಯ ಮಾನದಂಡ. ಆ ಮಾನದಂಡ ಮಾನದಂಡ ಮೇಲೆ ನಾನು ಕೆಲಸ ಮಾಡ್ತಾ ಇದ್ದೀನಿ. ಪಕ್ಷ ಎಲ್ಲ ಕಡೆ ಇರ್ತಾರೆ, ಒಂದೊಂದು ಕ್ಷೇತ್ರದಲ್ಲಿ ಇದು ಕಮ್ಮಿ ಇದೆ, ಇನ್ನೊಂದೊಂದು ಕಡೆ ಭಾಳನೇ ಇರ್ತಾರೆ. ಆ ಥರ 1% ಇಲ್ಲ, ನಾನು MLC ರಾಜೀನಾಮೆ ಕೊಟ್ಟವನು, ಮಂತ್ರಿಗೆ ರಾಜೀನಾಮೆ ಕೊಟ್ಟವನು. ಅಲ್ಲಲ್ಲ, ಅಧಿಕಾರ ಇಲ್ಲ ಅಂದರೆ ಅದು ಸೇವೆ ಮಾಡೋಕ್ಕೆ ಅಧಿಕಾರ ಬೇಕು ನನಗೆ. ಎಂಥ ಸಂದರ್ಭದಲ್ಲೂ ನಾನು ಅಧಿಕಾರಕ್ಕೆ ಅಂಟ್ಕೊಂಡಿರಲಿಲ್ಲ. ಇವತ್ತು ಯಾವುದೋ ಚೇರ್ಮನ್ ತಗೊಳಕ್ಕೆ ನಾನು ಮೊನ್ನೆ ಯಾರನ್ನೂ ಕೇಳಲಿಲ್ಲಲ್ಲ, ಒಂದ್ಸಲ ನಾನು ಮೊನ್ನೆನೂ ಅದು MLCಗಳು ನಾನೇನು ಮನವಿನೂ ಮಾಡಲಿಲ್ಲ ಎಲ್ಲೂ. ನಂದು ಒಂದೇ ಒಂದು ನನ್ನ ಶಕ್ತಿ ಜನಗಳ ಮಧ್ಯೆ ಅರಸು ಬರಬೇಕು, ಜನಗಳ ಸೇವೆ ಮಾಡಬೇಕು. ಆಮೇಲೆ ನಾನು MLC ಮಂತ್ರಿ ಶಾಸಕ ಎಲ್ಲ ಇದ್ದೆ, ಅದನ್ನು ಕುತಂತ್ರಗಳಿಂದ ನಾನು ಬಲಿಯಾಗಿದ್ದೇನೆ. ಇವತ್ತು ಒಂದು ಪಕ್ಷದ ಅಡಿಯಲ್ಲಿದ್ದೀನಿ, ಪಕ್ಷ ಹಿಂದೆ ಕೂಡ ಉಪಮೇಯರ್ ಆಗಿದ್ದು ನಾನು ಕಾಂಗ್ರೆಸ್ ಪಕ್ಷದಲ್ಲಿ,
ಅನಿವಾರ್ಯ. ಅವತ್ತು ಕೋಳಿವಾಡರು ಭಾಳ ಪ್ರಬಲ ಅಭ್ಯರ್ಥಿಯಿಂದ ನನಗೆ ಟಿಕೆಟ್ ಕೊಡಲಿಲ್ಲ. ಆದರೆ ನಾನು ಒಂದು ಕ್ಷೇತ್ರನ ಹುಡುಕೊಂಡು ಅಲ್ಲಿ ಸಂಘಟನೆ ಮಾಡಿಕೊಂಡು ಗೆದ್ದು ತೋರಿಸಿದ್ದೆ, ಇತಿಹಾಸ ಮಾಡಿದ್ದೀನಿ. ಹಂಗಾಗಿ ನಾನು ಇವತ್ತು ಒಂದು ಸಮರ್ಥನ ಚುನಾವಣೆಗೆ ಸ್ಪರ್ಧೆಗೆ ಬಿಡಬೇಕಾಗ್ತದೆ. ಹಂಗಾಗಿ ನಾನು ಅಪೇಕ್ಷೆ ಪಟ್ಟು ಜನಗಳು ಒತ್ತಾಯದ ಮೇರೆಗೆ ನಾನು ಕೆಲಸ ಮಾಡ್ತಾ ಇರೋದು ಅಂತ ಮಾತಾಡಿ. ಆ ಥರ ನೋಡ್ರಿ, ಯಾರ ಭವಿಷ್ಯ ಎಲ್ಲೈತೆ ಅಂತ ಯಾರು ಗೊತ್ತಾಗಲ್ಲ. ಮೊನ್ನೆ ಇವತ್ತು ಉದಾಹರಣೆ ಕಾಲನೇ ಎಲ್ಲ ನಿರ್ಣಯ ಮಾಡ್ತಿದ್ದೆ ಅನ್ನೋದಕ್ಕೆ, ಮೊನ್ನೆ ಬೊಮ್ಮಾಯಿ ಅವರು ನಾನು ಏನೇನು ಮಾಡಿದ್ರು ಅನ್ನೋದು ಎಲ್ಲ ರಾಜ್ಯಕ್ಕೆ ದೇಶಕ್ಕೆ ಗೊತ್ತೈತೆ. ಭಾಳ ಅವ್ರ ಬಗ್ಗೆ ಹೇಳ್ತಾ ಹೋಗಲ್ಲ, ಅವ್ರು ದೊಡ್ಡ ಮಾಡೋಕ್ಕೆ ಹೋಗಲ್ಲ. ಅದೇ ಹಿಂದೆ ಆಗಿರೋದು ಆಗೋಗ್ಬಿಟ್ಟಿದೆ. ಈಗ ಹೊಸ ಅಧ್ಯಾಯ ಬರಿಬೇಕಾಗಿದೆ, ಅದಕ್ಕೆ ಮುನ್ನುಡಿಯಾಗಿ ನಾನು ನಿಂತಿದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.